ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಸ್ಪರ್ಧಾ ಮಿತ್ರರೇ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಾನಲಲ್ಲಿ ಇದೀಗ ಆಗಲೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಮಾಡ್ತಾ ಇದ್ದೇವೆ ಏನಪ್ಪ ಅಂತ ಅಂದರೆ ಈ ಒಂದು ಪೊಲೀಸ್ ಎಕ್ಸಾಮ್ ಸಿವಿಲ್ ಪೊಲೀಸ್ ಮತ್ತು ಇಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಎಕ್ಸಾಮ್ ನಡೀತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಅಥವಾ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಆರರಿಂದ ಹನ್ನೆರಡನೇ ತರಗತಿ ಏನು ಪುಸ್ತಕಗಳು ಇರ್ತವೆ ಅದರಿಂದ ತೆಗೆದು ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ ಅದಕ್ಕಾಗಿ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೇ ಸಂಪೂರ್ಣವಾಗಿ ನೋಡಬಹುದು ಮತ್ತು ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಬಹುದು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಬಹುದು ಈಗ ಮೊದಲನೆಯ ಪ್ರಶ್ನೆ ನೋಡೋಣ ಕೆಳಗಿನವರುಗಳಲ್ಲಿ ಯಾರು ರಾಜ್ಯದ ರಾಜ್ಯಪಾಲರನ್ನು ಇಲ್ಲಿ ಅಧಿಕಾರದಿಂದ ತೆಗೆದುಹಾಕಬಹುದು ಅಂತ ಕೇಳಿದರೆ ಕೆಳಗಿನವರಲ್ಲಿ ಯಾರು ರಾಜ್ಯದ ರಾಜ್ಯಪಾಲರನ್ನು ಅಂದರೆ ಗವರ್ನರ್ ಇರ್ತಾರೆ ಅಂದರೆ ಒಂದು ಒಂದು ರಾಜ್ಯ ಇತ್ತಂತಂದರೆ ಅದಕ್ಕೆ ಒಬ್ಬರು ಗವರ್ನರ್ ಅಂತ ಇರ್ತಾರೆ ಅವ್ರನ್ನ ಯಾರು ಹಾಕಬಹುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ನಾಲ್ಕು ಆಪ್ಷನ್ಗಳು ಇದ್ದಾವೆ ಶಾಸಕಾಂಗ ಸಭೆ ಸಂಸತ್ತು ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ರಾಷ್ಟ್ರಪತಿಯವರು ಯಾವುದೇ ರಾಜ್ಯದ ರಾಜ್ಯಪಾಲರನ್ನು ಕೂಡ ಹಾಕುವಂಥ ಒಂದು ಏನು ಪವರ್ ಇರುತ್ತೆ ಅದು ರಾಜ್ಯ ಒಂದು ಏನು ರಾಷ್ಟ್ರಪತಿ ಇರ್ತಾರೆ ಅವರಿಗೆ ಇರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದ ಯಾವ ಲೇಖನವು ಭಾರತದ ಸಂವಿಧಾನದ ಯಾವ ಲೇಖನ ಅಂತ ಅಂದರೆ ಆರ್ಟಿಕಲ್ ಅಂತ ಕರಿತೇವೆ ಈ ಒಂದು ಲೇಖನವು ಭಾರತದಲ್ಲಿ ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದನ್ನು ಹೇಳುತ್ತದೆ ಅಂತ ಇದೆ ಲೇಖನ ನೂರ ಇಪ್ಪತ್ನಾಲ್ಕು ಅಂತ ಇದೆ ಮುನ್ನೂರ ನಲವತ್ತೆರಡು ಅಂತ ಇದೆ ಮುನ್ನೂರ ಇಪ್ಪತ್ನಾಲ್ಕು ಅಂತ ಇದೆ ಹಾಗೆ ಲೇಖನ ನೂರ ಹದಿನೈದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಲೇಖನ ಮುನ್ನೂರ ಇಪ್ಪತ್ನಾಲ್ಕು ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಹೇಳುತ್ತೆ ಅದಕ್ಕಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಂಸತ್ತಿನ ಸದಸ್ಯರಾಗದೆ ಸಂಸತ್ತಿನ ಎರಡೂ ಸದನಗಳಿಗೆ ಅಂದರೆ ಸಂಸತ್ತಿನ ಎರಡೂ ಸದನಗಳು ಅಂತ ಅಂದರೆ ಲೋಕಸಭೆ ಒಂದು ನೆಕ್ಸ್ಟು ರಾಜ್ಯಸಭೆ ಒಂದು ಈ ಎರಡೂ ಸದನಗಳಿಗೆ ಯಾರು ಇಲ್ಲಿ ಹಾಜರಾಗಬಹುದು ಅಂತ ಕೇಳಿದರೆ ಅಂದರೆ ಯಾವುದೇ ಸದನದ ಒಂದು ಸದಸ್ಯರು ಇಲ್ಲ ಆದಾಗೆ ಅಂದರೆ ಇವರೇನು ಹಾಜರಾಗ್ತಾರೆ ಇವರು ಎರಡೂ ಸದನದ ಒಂದು ಸದಸ್ಯರು ಆಗಿರೋದಿಲ್ಲ ಅವರು ಎರಡೂ ಏನು ಸದನದಲ್ಲಿ ಹಾಜರಾಗ್ಬೋದು ಅವರು ಯಾರು ಅಂತ ಕೇಳಿದರೆ ಭಾರತದ ಮುಖ್ಯ ನ್ಯಾಯಮೂರ್ತಿ ನೆಕ್ಸ್ಟ್ ಇಲ್ಲಿ ಭಾರತದ ಅಟಾರ್ನಿ ಜನರಲ್ ಅಂತ ಇರ್ತಾರೆ ಮುಖ್ಯ ಚುನಾವಣಾ ಆಯುಕ್ತರು ಅಂತ ಇರ್ತಾರೆ ಸಾಲಿಸಿಟರ್ ಜನರಲ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಭಾರತದ ಒಂದು ಅಟಾರ್ನಿ ಜನರಲ್ ಭಾರತದ ಅಟಾರ್ನಿ ಜನರಲ್ ಅವರು ಯಾವುದೇ ಒಂದು ಏನು ಸದ ಸದನಗಳು ಇರ್ತವೆ ಯಾವುದೇ ಒಂದು ಸದನದಲ್ಲಿ ಭಾಗಿಯಾಗೆ ಅವರಿಗೆ ಪವರ್ ಇರ್ತದೆ ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗ ಅಲ್ಲ ಎಂದು ಹೇಳುತ್ತೆ ಅಂತ ಇದೆ ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಭಾರತದ ಸಂವಿಧಾನದ ಪ್ರಸ್ತಾವನೆ ಅಂದರೆ ಪ್ರಿಯಾಂಬರ್ ಅಂತ ಏನು ಕರಿತೇವೆ ಅದು ಇಲ್ಲಿ ಭಾರತದ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ನಾಲ್ಕು ಆಪ್ಷನ್ಗಳು ಕೊಟ್ಟಿದ್ದಾರೆ ಬೆರುಬಾರಿ ಪ್ರಕರಣ ಸಜ್ಜನ್ ಸಿಂಗ್ ಪ್ರಕರಣ ಎಲ್ ಐ ಸಿ ಆಫ್ ಇಂಡಿಯಾ ಪ್ರಕರಣ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಇಲ್ಲಿ ಎ ಬೇರುಬಾರಿ ಪ್ರಕರಣ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಒಂದು ಪ್ರಶ್ನೆ ಭಾರತದ ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಅಂತ ಕೇಳಿದರೆ ಭಾರತದ ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಅಂತ ಕೇಳ್ತಾರೆ ಇದಕ್ಕೆ ಎನ್ ವಿ ರಮಣ ಅಂತ ಎಲ್ಲರೂ ಕೂಡ ಆನ್ಸರ್ನ ಮಾಡಿಬಿಡ್ತೀರಾ ರೀಸೆಂಟಾಗಿ ಒಬ್ಬರು ಚೇಂಜ್ ಆಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯು ಯು ಲಲಿತ್ ಅಂತ ಅಂದರೆ ಉದಯ್ ಉಮೇಶ್ ಲಲಿತ್ ಇವರು ಕೂಡ ನವೆಂಬರ್ನಲ್ಲಿ ಚೇಂಜ್ ಆಗ್ತಾರೆ ಇದನ್ನು ಸಲ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ ಈಗ ಕರೆಕ್ಟಾಗಿ ತಿಳ್ಕೊಳ್ಳಿ ಉದಯ್ ಉಮೇಶ್ ಲಲಿತ್ ಅವರು ಅಂತ ಮುಂದಿನ ಒಂದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಮೈಸೂರು ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದವರು ಯಾರು ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡರ ಮೈಸೂರು ದಸರಾ ಉತ್ಸವವನ್ನು ಇಲ್ಲಿ ಉದ್ಘಾಟನೆಯನ್ನು ಮಾಡಿದವರು ಯಾರು ಅಂತ ಕೇಳಿದರೆ ಸುಧಾಮೂರ್ತಿ ದ್ರೌಪದಿ ಮುರ್ಮು ನರೇಂದ್ರ ಮೋದಿ ಬಸವರಾಜ ಬೊಮ್ಮಾಯಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಒಂದು ದ್ರೌಪದಿ ಮುರ್ಮು ಅವರ ಇದನ್ನು ಉತ್ಸವವನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇಲ್ಲಿ ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆ ಯಾವುದು ಅಂತ ಕೇಳಿದರೆ ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆ ಇಲ್ಲಿ ಯಾವುದು ಅಂತ ಕೇಳಿದರೆ ಐ ಎನ್ ಎಸ್ ವಿಕ್ರಾಂತ್ ಅಂತ ರೀಸೆಂಟಾಗಿ ಏನು ನಮ್ಮ ಒಂದು ಇಂಡಿಜಿನಿಯಸ್ ನೌಕಾ ಒಂದು ಏನು ಕರಿಯರ್ ಏರ್ಕ್ರಾಫ್ಟ್ ಕರಿಯರನ್ನು ಸೃಷ್ಟಿ ಮಾಡಲಾಯಿತು ಅದು ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು ಅಂತ ಅಂದರೆ ರಾಬರ್ಟ್ ಕ್ಲೈವ್ ಇದಕ್ಕೆ ಸರಿಯಾದ ಉತ್ತರ ಆಗ್ತಾರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎನ್ನುವ ಹುದ್ದೆಯನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಕೇಳಿದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎನ್ನುವ ಹುದ್ದೆಯನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಕೇಳಿದರೆ ಲಾರ್ಡ್ ಕಾರ್ನ್ ಲಾರ್ಡ್ ವಿಲಿಯನ್ ಬೆಂಟಿಂಗ್ ಹಾಗೆ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ವಾರೆನ್ ಹೇಸ್ಟಿಂಗ್ ಅಂತ ಇದ್ದೇವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಲಾರ್ಡ್ ಕಾರ್ನ್ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ಮತ್ತು ಇಂದಿನ ಒಂದು ಕೊನೆಯ ಪ್ರಶ್ನೆ ಇತ್ತೀಚೆಗೆ ಉದ್ಘಾಟನೆಗೊಂಡ ಎರಡನೇ ತಲೆಮಾರಿನ ಅಂದರೆ ಟೂ ಜಿ ಎಥನಾಲ್ ಪ್ಲಾಂಟ್ ಎಂದು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಎಲ್ಲರೂ ಕೂಡ ನಿಮ್ಮ ಆನ್ಸರ್ ನಾ ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತೃ